ಹಲೋ ಪ್ರೀತಿಯ ವೀಕ್ಷಕರೇ, ನಿಮ್ಗೆಲ್ಲರಿಗೂ ನಮಸ್ಕಾರ. ಶೀಲಧಾರಿ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ. ಇವತ್ತು ನಾನು ಮನೋವಿಜ್ಞಾನದೊಂದಿಗೆ ಬಂದಿದ್ದೀನಿ. ಮಾನಸಿಕ ಕಾಯಿಲೆಯ ಬಗ್ಗೆ ಒಂದು ಸೂಕ್ಷ್ಮ ವಿಚಾರವನ್ನ ಹೇಳೋದಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಈ ಶೀಲಧಾರಿ ಚಾನೆಲ್ಗೆ. ವಿಷಯಕ್ಕೆ ಬಂದ್ಬಿಡೋಣ. ನಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ, ಯಾರದ್ದೋ ಮನೆಯಲ್ಲಿ ಯಾರಿಗಾದ್ರೂ ಮಾನಸಿಕ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ತಿಳಿದುಕೊಳ್ಳೋದು ಬಹಳ ಬಹಳ ಅವಶ್ಯಕ. ಅದು ಹೇಗೆ ಅಂತ ನೋಡೋಣ. ನಿದ್ದೆಯನ್ನ ಮಾಡದೆ ಇರುವಂತದ್ದು, ನಿಮ್ಮ ಸುತ್ತಲೂ ಇರುವಂತವರು ಯಾರಾದ್ರೂ ಕಂಟಿನ್ಯೂಸ್ ಆಗಿ ಒಂದು 4 ದಿವಸ ನಿದ್ದೆಗೆಡ್ತಾ ಇದ್ದಾರೆ, ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ಹಗಲು ಅಲ್ಲಿ ಇಲ್ಲಿ ಕೂರ್ತಾ ಇದ್ದಾರೆ, ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ, ಅವಾಗ್ಲೂ ಕೂಡ ನೀವು ತಕ್ಷಣ ಅವರಿಗೆ ಏನು ಸಮಸ್ಯೆ ಆಗಿದೆ, ಯಾವ ಚಿಂತೆ ಕಾಡ್ತಿದ್ಯಾ, ಅವರ ಜೀವನ ಕ್ರಮದಲ್ಲಿ ಬೇರೆ ಏನು ಬದಲಾವಣೆ ಆಗಿದೆ ಅನ್ನೋದನ್ನ ಗಮನಿಸಬೇಕು. ನಂಬರ್ 2, ಅವರು ಊಟ ತಿಂಡಿ ಹೇಗೆ ಮಾಡ್ತಿದ್ದಾರೆ. ಆ ಒಂದು ನಿದ್ದೆಗೆಡ್ತಾ ಇರುವಂತವರು ಊಟ ತಿಂಡಿ ಹೇಗೆ ಮಾಡ್ತಿದ್ದಾರೆ, ಅಕ್ಕಿ ತಿಂತಾ ಇದಾರೋ ಅಥವಾ ತಿಂತಾನೆ ಇಲ್ವೋ, ಇದ್ರ ಬಗ್ಗೆ ಗಮನ ಕೊಡಬೇಕು. 2. 3. ಅವರ ಒಂದು ದಿನಚರಿ, ಅವರು ಅತ್ಯಂತ ನಾಸ್ತಿಕರಾಗಿದ್ದು ಒಂದೇ ಸಾರಿ ದೇವ್ರ ಪೂಜೆ ಅತಿಯಾಗಿ ಏನಾದರೂ ಶುರು ಮಾಡ್ಕೊಂಡಿದ್ದಾರಾ, ಅಥವಾ ತುಂಬಾ ಪೂಜೆ ಮಾಡ್ತಾ ಇದ್ದವರು ಇದ್ದಕ್ಕಿದ್ದಂತೆ ದೇವ್ರನ್ನೆಲ್ಲ ಎತ್ತು ಎಸೆದು ಆ ಕಡೆ ಹಾಕ್ತಿದ್ದಾರಾ, ಬೈತಿದ್ದಾರಾ ದೇವ್ರನ್ನ, ಅಥವಾ ಅತಿಯಾಗಿ ಏನೋ ನಾನೇ ದೇವ್ರು ನನ್ನ ಮೇಲೆ ದೇವ್ರು ಬರ್ತಾ ಇದೆ ಈ ತರ ಏನಾದರೂ ಹೇಳ್ತಿದ್ದಾರಾ, ಇದನ್ನ ಗಮನಿಸ್ಬೇಕು. ಹಾಗೆ 4, ಅವರು ಇದ್ದಕ್ಕಿದ್ದಂತೆ ತುಂಬಾ ವಾಚಾಳಿಯಾಗಿದ್ದಾರಾ ಅಥವಾ ತುಂಬಾ ಮೌನಿಗಳಾಗಿದ್ದಾರಾ. ತುಂಬಾ ಮಾತುಗಾರರು ಇದ್ದಕ್ಕಿದ್ದಂತೆ ಮೌನವಾಗಿ ಎಲ್ಲೋ ಸುಮ್ಮನೆ ಕೂತ್ಕೊಂಡ್ರೆ ಅದು ಅಸಹಜ ನಡವಳಿಕೆ. ತುಂಬಾ ಸೌಮ್ಯವಾಗಿರುವಂತವರು ಅತಿಯಾಗಿ ಮಾತಾಡ್ತಿದ್ದಾರೆ, ಎಲ್ಲರ ಹತ್ರ ವಿಷಯ ಇರಲಿ ಇಲ್ಲದೆ ಇರಲಿ ಅನಾವಶ್ಯಕವಾಗಿ ತುಂಬಾ ಮಾತಾಡ್ತಿದ್ದಾರೆ. ಅವರ ಸ್ವಭಾವಕ್ಕೆ ವಿರುದ್ಧವಾದ ನಡವಳಿಕೆಗಳನ್ನ ಅವರು ವ್ಯಕ್ತಪಡಿಸ್ತಿದ್ದಾರೆ ಅಂದ್ರೆ ಆಗಲೂ ಕೂಡ ನೀವು ತಕ್ಷಣ ಜಾಗೃತರಾಗಬೇಕು. ಹಾಗೆ ಇನ್ನೊಂದು ಅಂದ್ರೆ ಅವರು ಯಾವುದಕ್ಕೆ ಸ್ಪಂದಿಸ್ತಿದ್ದಾರೆ, ಸ್ಪಂದನೆ ಬೇರೆಯವರ ಒಂದು ಕ್ರಿಯೆಗೆ ಯಾವ ರೀತಿ ಸ್ಪಂದಿಸ್ತಿದ್ದಾರೆ, ಯಾವ ರೀತಿ ಪ್ರತಿಕ್ರಿಯಿಸ್ತಿದ್ದಾರೆ, ರ್ಯಾಶ್ ಆಗಿ ಸ್ಪಂದಿಸ್ತಿದ್ದಾರಾ ಅಥವಾ ನೆಗೆಟಿವ್ ಆಗಿ ಹೇಳ್ತಿದ್ದಾರಾ, ಋಣಾತ್ಮಕವಾಗಿ ಏನಾದರೂ ಹೇಳಿದ್ರೆ ಅಯ್ಯೋ ಅವ್ರು ಹಂಗೆ ಹಿಂಗೆ ಅಥವಾ ಏನೋ ಒಂದು ಋಣಾತ್ಮಕವಾಗಿ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾರಾ, ತುಂಬಾ ಸಿಟ್ಟಿನಲ್ಲಿ ಪ್ರತಿಕ್ರಿಯೆ ಕೊಡ್ತಿದ್ದಾರಾ ಏನು ಅಂತ ನೋಡ್ಬೇಕು. ಅದು ಕೂಡ ಆ ಒಂದು ಮಾನಸಿಕವಾಗಿ ಅವ್ರು ಏನೋ ತೊಂದರೆಯಲ್ಲಿದ್ದಾರೆ ಅನ್ನೋದರ ಒಂದು ಲಕ್ಷಣ. ಓದೋದು, ಬರೆಯೋದು, ಕೇಳೋದು, ಹಾಡೋದು, ಈ ತರಹ ಸೂಕ್ಷ್ಮವಾಗಿ ಮನಸ್ಸು ಕೆಲಸ ಮಾಡಬೇಕಾದ ಒಂದು ಕ್ರಿಯೆಗಳನ್ನು ಅವರು ಹೇಗೆ ಮಾಡ್ತಿದ್ದಾರೆ, ಒಂದು ವೇಳೆ ಆ ಒಂದು ಫೀಲ್ಡ್ ಅಲ್ಲಿದ್ರೆ ಅವರು ತುಂಬಾ ಊಹೆಗಳನ್ನ ಮಾಡಿಕೊಂಡು ಸಿಕ್ಕಾಪಟ್ಟೆ ಬರ್ದು ಹಾಕ್ತಿದಾರ ಅಥವಾ ಸಿಕ್ಕಾಪಟ್ಟೆ ಓದೋದು ಹಾಕ್ತಿದಾರ ಅಥವಾ ಸಿಕ್ಕಾಪಟ್ಟೆ ಏನೋ ಒಂದು ಮಾಡಿದ್ರು ಅತಿಯಾಗಿ ಮಾಡ್ತಾರೆ ಅಂತಾರಲ್ಲ, ಆ ತರ ಏನಾದರೂ ಮಾಡ್ತಿದಾರ, ಇದ್ರ ಬಗ್ಗೆ ಗಮನವನ್ನ ವಹಿಸ್ಬೇಕು. ಅವರ ಒಂದು ದೈಹಿಕ ತೂಕ, ಇದ್ದಕ್ಕಿದ್ದಂತೆ ಅತಿಯಾದ ತೂಕ ಇಳಿದಿದೆ ಅಥವಾ ಅತಿಯಾದ ತೂಕ ಏರಿದೆ ಅಂದ್ರೆ ಭೌತಿಕವಾಗಿ ಉದಾಹರಣೆಗೆ ಡಯಾಬಿಟಿಸು ಅಥವಾ ಥೈರಾಯ್ಡು ಇಂತಹ ತೊಂದರೆಗಳಿಲ್ಲದೆ ಈ ತರ ನಿದ್ದೆ ಸರಿ ಮಾಡೋದಿಲ್ಲ, ಊಟ ಅತಿ ಹೆಚ್ಚು ಮಾಡ್ತಾರೆ, ಇಂಥದ್ದೆಲ್ಲ ಇದ್ದಾಗ ಅವರು ತೂಕ ಅತಿ ಹೆಚ್ಚಾಗ್ತಾರೆ, ಇಲ್ಲ ಅಂದ್ರೆ ತೂಕ ಏಕದಂ ಕಡಿಮೆ ಆಗ್ಬಿಡುತ್ತೆ, ಒಂದೇ ಸರಿ ಕಡಿಮೆ ಆಗ್ಬಿಡುತ್ತೆ ತೂಕ, ಅದನ್ನ ಗಮನಿಸ್ಬೇಕು. ತುಂಬಾ ಸಣ್ಣಗಾಗ್ಬಿಡ್ತಾರೆ. ಆಮೇಲೆ ಅವರ ಮುಖದಲ್ಲಿ ನಗು ಇದೆಯಾ ಇಲ್ವಾ, ಆ ನಗು ಎಷ್ಟು ಸಹಜವಾಗಿದೆ ಅದನ್ನ ನಾವು ಗಮನಿಸ್ಬೇಕು. ಆ ನಗು ಕೂಡ ನಮ್ಗೆ ಬಹಳ ಬಹಳ ವಿಷಯಗಳನ್ನ ಹೇಳುತ್ತೆ. ದೃಷ್ಟಿನೋಟ ಕೂಡ ಆ ಒಂದು ವ್ಯಕ್ತಿಯ ಮಾನಸಿಕ ಒಂದು ಸ್ಥಿತಿಯನ್ನ ಹೇಳುತ್ತೆ. ಅವರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಮಾತಾಡ್ತಿದಾರ ಅಥವಾ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ದೂರ ಆ ಕಡೆ ಈ ಕಡೆ ಎಲ್ಲೋ ನೋಡ್ಕೊಂಡು ಮಾತಾಡ್ತಾರ ಅಥವಾ ಕಣ್ಣಲ್ಲಿ ಕಣ್ಣಿಟ್ಟು ಹೀಗೆ ತಿಂದು ಹಾಕೋ ತರ ತುಂಬಾ ರಾಶಾಗಿ ನೋಡಿ ಮಾತಾಡ್ತಿದಾರ. ಪಡೆಯಿರಿ ಅಳು ಕೂಡ ಅಷ್ಟೇ, ತುಂಬಾ ಅಳೋದು ಹಾಗೆ ಅಳದೆ ಇರೋದು ಎರಡು ಕೂಡ ತಪ್ಪು. ತುಂಬಾ ಏನೋ ಸಿಟ್ಟು ಬಂದಿದೆ ಅಥವಾ ದುಃಖ ಆಗಿದೆ ಅಂದ್ರೆ ಅವರು ಅಳ್ತಾ ಇಲ್ಲ ಅಥವಾ ಸುಮ್ಸುಮ್ನೆ ಅಳ್ತಾ ಇದ್ದಾರೆ, ಸುಮ್ಸುಮ್ನೆ ನಗ್ತಾ ಇದ್ದಾರೆ, ಸುಮ್ಸುಮ್ನೆ ಮಾತಾಡ್ತಿದ್ದಾರೆ, ಸುಮ್ಸುಮ್ನೆ ಒಂದು ಕ್ರಿಯೆಗಳನ್ನ ಮಾಡ್ತಿದ್ದಾರೆ, ಪ್ರತಿಕ್ರಿಯೆಗಳನ್ನ ಮಾಡ್ತಿದ್ದಾರೆ. ಹೆಚ್ಚು ಹೆಚ್ಚು ಟಾಯ್ಲೆಟ್ಗೆ ಹೋಗ್ತಾರೆ, ಅಲ್ಲೇ ಕುತ್ಕೋತಾರೆ, ಅತಿ ಹೆಚ್ಚು
ಸ್ವಚ್ಛತೆ ಅಂತ ಸ್ವಚ್ಛತೆ ಮಾಡ್ಕೊಂಡು ಕೂತಿರ್ತಾರೆ. ಅವರು ಗಲೀಜು ವ್ಯಕ್ತಿಗಳಾಗಿದ್ರು ಈ ಒಂದು ಕಾಯಿಲೆಯಲ್ಲಿ ಬಹಳ ಬಹಳ ಸ್ವಚ್ಛತೆಯನ್ನ ಮಾಡ್ತಾರೆ. ಹೀಗೆ ಬಹಳ ಒಂದು ವಿಷಯಗಳಲ್ಲಿ ಅವರ ಅಸಹಜ ನಡವಳಿಕೆಗಳು ವ್ಯಕ್ತವಾಗ್ತವೆ. ಸೊ ಈ ಒಂದು ನಾರ್ಮಲ್ ಆದ ಒಂದು ಪ್ರತಿಕ್ರಿಯೆ ಹೇಗೆ ಇರಬೇಕು ಆ ರೀತಿ ಇಲ್ಲ ಅಂದ ತಕ್ಷಣ ಅವರನ್ನ ತಕ್ಷಣ ಮಾನಸಿಕ ವೈದ್ಯರಲ್ಲಿಗೆ ಕರ್ಕೊಂಡು ಹೋಗ್ಬೇಕು. ಯಾವುದೋ ದೇವಸ್ಥಾನಕ್ಕೋ ಇನ್ನೆಲ್ಲೋ ಹೋಗಿ ಗಾಳಿನೋ ಮಂತ್ರನೋ ಅಂತ ಮಾಡಿಸ್ಕೊಂಡು ಕೂತ್ಕೋಬಾರ್ದು. ಒಂದ್ ವೇಳೆ ನಾವು ವೈದ್ಯರಲ್ಲಿ ಕರ್ಕೊಂಡು ಹೋಗ್ದೇನೆ ಬೇರೆ ಎಲ್ಲೋ ಕರೆದುಕೊಂಡು ಹೋದ್ರೆ ಮೆದುಳಿನ ಆಳದಲ್ಲಿರುವಂತಹ ಆ ಬದಲಾವಣೆ, ಯಾವುದೋ ಒಂದು ರಾಸಾಯನಿಕ ವಸ್ತು ಹೆಚ್ಚು ಕಡಿಮೆ ಆಗಿರುತ್ತಲ್ಲ, ಅದು ವಿಪರೀತವಾಗಿ ಮೆದುಳನ್ನ ಹಾಳು ಮಾಡಿಬಿಡುತ್ತೆ. ತುಂಬಾ ದಿನ ನಾವು ತಡ ಮಾಡಿದ್ರೆ, ವೈದ್ಯರಲ್ಲಿಗೆ ಹೋಗಿ ಔಷಧಿಯನ್ನ ತೆಗೆದುಕೊಳ್ಳೋದನ್ನ ಕೊಡೋದನ್ನ ತಡ ಮಾಡಿದ್ರೆ ಆ ಒಂದು ಮಾನಸಿಕ ಕಾಯಿಲೆ ಅತಿ ಹೆಚ್ಚು ಉಲ್ಬಣವಾಗಿ ಕೈ ಮೀರಿ ಹೋಗುವ ಸಂದರ್ಭ ಬರುತ್ತೆ. ಇದು ನಮ್ಮ ದೇಶದಲ್ಲಿ ಬಹಳ 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 ಹೆಚ್ಚು. ಹಾಗಾಗಿ ಈ ಒಂದು ನಾನು ಹೇಳಿದ ಲಕ್ಷಣಗಳಲ್ಲಿ ಕೆಲವು ಒಂದು ಮೂರ್ನಾಲ್ಕು ಲಕ್ಷಣಕ್ಕೆ ಹೌದು ಅಂತ ನಿಮ್ಗೆ ಅನಿಸಿದ್ರೆ ತಕ್ಷಣ ಹೋಗಿ ವೈದ್ಯರನ್ನ ಕಾಣಿ, ಅವ್ರನ್ನ ಕರ್ಕೊಂಡು ಹೋಗಿ ಮನೋವೈದ್ಯರನ್ನ ಭೇಟಿ ಮಾಡಿ ಸರಿಯಾದ ಚಿಕಿತ್ಸೆಯನ್ನ ಪಡೆಯಿರಿ. ಇದು ಬಹಳ ಉಪಯುಕ್ತವಾದ ಸಂಚಿಕೆ. ಇದು ನಿಮ್ಗೆ ಉಪಯುಕ್ತವಾಗಿಲ್ಲ ಅಂದ್ರೂ ಬೇರೆಯವರಿಗೆ ಉಪಯುಕ್ತವಾಗಬಲ್ಲಂತಹ ಸಂಚಿಕೆ. ಇದನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ, ತುಂಬಾ ಜನರಲ್ಲಿ ಈ ಒಂದು ವಿಷಯ ತಲುಪಲಿ, ಎಲ್ಲರಿಗೂ ಈ ಒಂದು ವಿಷಯ ಅರ್ಥ ಆಗಿ ಸಮಾಜದಲ್ಲಿ ಒಂದು ಮನಸ್ಸಿನ ಕಾಯಿಲೆಗಳು ಮತ್ತು ಮನಸ್ಸಿನ ತೊಂದರೆಗಳು ಬಗ್ಗೆ ಜಾಗೃತಿ ಮೂಡಲಿ ಅಂತ ಆಶಿಸ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.